ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ತವ್ಯ ಅವ್ರು ಮಾಡ್ಲೇಬೇಕು ತಾನೆ. ಹೋಗೋ, ಎಷ್ಟ್ ಈಸಿಯಾಗಿ ಹೇಳ್ಬಿಡ್ತೀಯ. ಅವ್ರು ಪ್ರತಿ ಸಲ ನನ್ ಮದ್ವೆ ವಿಷಯ ಮಾತಾಡಿದಾಗ ನನ್ ಎದೆ ಹೆಂಗ್ ಹೊಡ್ಕೊಳ್ಳುತ್ತೆ ಗೊತ್ತಾ? ಹೆಂಗೆ ಹಿಂಗೆ. ಓಕೆ, ಮುಗಿತಾ? ಸಿಟ್ಟು ಮಾಡ್ಕೊಂಡಿದ್ದು, ಟೆನ್ಷನ್ ಮಾಡ್ಕೊಂಡಿದ್ದು, ಕೋಪ ಮಾಡ್ಕೊಂಡಿದ್ದು, ದುಃಖ ಪಟ್ಟಿದ್ದು, ಎಲ್ಲ ಎಮೋಷನ್ಸು ಒಂದೇ ಸರಿ ಬಂದ್ಬಿಡತ್ತಲ್ಲ ನಿಂಗೆ. ಕೂಲ್ ಸಾವಿತ್ರಿ, ಈಗ ಏನಾಯ್ತು ಅಂತ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ ನೀನು? ನೀ ನನ್ನವಳು, ನಾನು ನಿನ್ನವನು ಅಂದಮೇಲೆ ಮುಗ್ದೋಯ್ತು. ಅದ್ರ ಬಗ್ಗೆ ಯಾವುದೇ ಸಂಶಯನೂ ಬೇಡ, ಭಯನೂ ಬೇಡ. ಯಾಕೆ ಇಷ್ಟೊಂದು ವೀಕ್ ಆಗ್ತಿದ್ಯಾ ನೀನು? ನನ್ನ ನಿನ್ನ ಸಂಬಂಧ ಏನು ಅಂತ ನಮಗೆ ಕ್ಲಿಯರ್ ಆಗಿದೆ ತಾನೆ? ಆದ್ರೆ ನಮ್ಮ ಮನೆಯವರು ಕ್ಲಿಯರ್ ಇಲ್ವಲ್ಲ. ಮದ್ವೆ ಬೇಡ, ಮದ್ವೆ ಬೇಡ ಅಂತ ಸುಮ್ ಸುಮ್ನೆ ದಿನ ತಳ್ತಾ ಇದ್ರೆ ಆಗೋಯ್ತಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಆ ಲಚ್ಚರನ್ನೇ ಮದ್ವೆ ಆಗ್ಬಿಡು. ನನ್ ಜೊತೆ ಇದ್ರು ಲಚ್ಚರೇ ತಾನೆ ನೀನ್ ಕೇಳೋದು? ಎಲ್ರು ಬರೀ ತಮಾಷೆ ಮಾಡಿ, ನಾನು ಯಾರು ಸೀರಿಯಸ್ ಆಗಿ ತಗೋಬೇಡಿ. ಏಯ್ ಸಾವಿತ್ರಿ, ಏಯ್ ಅಳ್ಬೇಡ ಕಣ. ತುಂಬಾ ಸಿಂಪಲ್ ವಿಷಯ ಕಣ ಇದು. ಇದನ್ನ ಇನ್ನೊಂದಷ್ಟು ಸಿಂಪಲ್ ಮಾಡಿದೆ ಅಷ್ಟೇ. ಅಳ್ಬೇಡ ಸಾವಿತ್ರಿ, ಪ್ಲೀಸ್, ನಂಗೆ ತಡ್ಕೊಳಕ್ಕಾಗಲ್ಲ. ಅಳು ನಿಲ್ಲಿಸ್ತೀಯಾ? ಓಕೆ, ಐ ಆಮ್ ಸಾರಿ. ಈಗ ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಹೇಳ. ಹೇಗಿದ್ರು ನಿನ್ನ ಸೊಸೆ ಮೇಘ್ ನಂಗೆ ಈ ವರ್ಷ ಮದುವೆ ಮಾಡಬೇಕು ಅಂತಿದ್ದಾರೆ ತಾನೆ? ಅವಳನ್ನೇ ಅವನಿಗೆ ಕೊಟ್ಟು ಮದುವೆ ಮಾಡಕ್ಕೆ ಹೇಳು. ಏನ್ ಹೇಳ್ತಿದ್ಯಾ ಸಚಿ ನೀನು? ಇದು ಖಂಡಿತ ಸಾಧ್ಯ ಇಲ್ಲ. ಸಮಸ್ಯೆ ಇನ್ನಷ್ಟು ದೊಡ್ಡದಾಗುತ್ತೆ ಕಣೋ. ಏನಾಗುತ್ತೆ ಅದು? ಹಿಂಗೆ ಅಂತ ಹೆಂಗೆ ಹೇಳಿ? ಮೇಘ್ನ ಏನಾದ್ರೂ ಮದ್ವೆ ಆಗ್ಬಿಟ್ರೆ ಆಮೇಲೆ ಶ್ಯಾಮನ್ ಗತಿ ಏನು ಸಚಿ? ಅವ್ನ ಮನ್ಸಲ್ಲ ಅವಳನ್ ಪ್ರೀತಿಸ್ತಿದ್ದಾನೆ ಅಂತ ನನ್ಗೆ ಅನುಮಾನ. ಅನುಮಾನ ತಾನೆ, ನಿಜ ಅಲ್ವಲ್ಲ? ಅದೇ ಅನುಮಾನಕ್ಕಿಂತ ಹೆಚ್ಚು ಹೆಚ್ಚು ಕಮ್ಮಿ ಕನ್ಫರ್ಮ್. ಆದ್ರೆ ಅವನ ಅದನ್ನ ಒಪ್ಕೋತಾ ಇಲ್ಲ ಅಷ್ಟೇ. ಈಗ ಪ್ರೀತಿ ಇದ್ದಿದ್ದೆ ಆದ್ರೆ ಮದ್ವೆ ತಯಾರಿ ಅಂತೆಲ್ಲ ಬಂದಾಗ ಒಪ್ಕೊಳ್ಳೇಬೇಕು ತಾನೆ. ಟ್ರೈ ಮಾಡಿ ನೋಡು. ಈಗ ಮೇಘಂಗೆ ಈ ವರ್ಷ ಮದ್ವೆ ಆಗುತ್ತೆ ಅಂತ ಗೊತ್ತಾದಾಗ ಶ್ಯಾಮನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಚೆಕ್ ಮಾಡು. ಟ್ರೈ ಮಾಡಿ ನೋಡು ಸಾವಿತ್ರಿ. ಇಲ್ಲ ನಂತರ ನಗ್ನಗ್ತಾ ಇರ್ತಾನೆ, ಇಲ್ಲ ನಿಂತರ ಗುಮ್ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಎರಡರಲ್ಲಿ ಒಂದು ಚೆಕ್ ಮಾಡಿ ನೋಡು. ಸೊ ಏನು ಪರಿಹಾರ? ಮೇಘ್ನಾ ಶ್ಯಾಮ್ ಕತೆನ ಎಲ್ಲರೂ ನೆನಪಿನಲ್ಲಿ ಇಟ್ಕೊಂಡಿದ್ದೀರ ತಾನೆ? ಹೌ ಡು ವಿ ಸಾಲ್ವ್ ದಿಸ್? ಗೈಸ್, ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಯಾರ ಹತ್ರನೂ ಉತ್ತರ ಇಲ್ವಾ? ಇದಕ್ಕೆ ಉತ್ತರನೇ ಇಲ್ಲ ಸರ್. ಹಿಂಗೆ ಹೆಣ್ಣು ಮಾಡಿದ್ರು ತಪ್ಪು ಅನಿಸುತ್ತೆ. ಆಶಾ, ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ನೀವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಈಗ ನಿಮ್ಮ ಕಥೆನಲ್ಲಿ ಬಹಳಷ್ಟು ನಾಟ್ಸ್ಗಳಿದ್ದಾವೆ ತಾನೆ, ಅದನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗಿ. ಐ ಆಮ್ ಶೋರ್ ನಮ್ಮೆಲ್ರಿಗೂ ಕೂಡ ಒಂದು ಒಳ್ಳೆ ಎಂಡಿಂಗ್ ಸಿಕ್ಕೇ ಸಿಗುತ್ತೆ. ನೀವು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳದ ಹಾಗೆ ಮೇಘ್ನ ಮದುವೆ ದಿನ ಯಾವುದೋ ಒಂದು ಕಂಡೀಷನ್ನ ಹಾಕ್ತಾಳೆ ಅಲ್ವಾ? ಆ ಕಂಡೀಷನ್ನ ಇಟ್ಕೊಂಡು ಏನಾದರೂ ಮಾಡ್ಬೋದಾ? ಅಥವಾ ಗರ್ಲ್ ಫ್ರೆಂಡ್, ಮೇಘ್ನ ಮದುವೆ ಆಗೋ ಹುಡುಗಂಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅಲ್ವಾ? ಆ ಗರ್ಲ್ ಫ್ರೆಂಡಿನ ಸಹಾಯನ ತಗೋಬೋದಾ ನಾವು? ಥಿಂಕ್ ಅಬೌಟ್ ಇಟ್ ಸರ್. ಹೀಗೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ ಸರಿತಾ? ಕಂಡೀಷನ್ ಮದುವೆಲಲ್ಲ, ಮದುವೆಗೂ ಮುಂಚೆನೆ ತರಬೇಕು. ಆ ಕಂಡೀಷನ್ ಏನಂದ್ರೆ, ಶ್ಯಾಮ ಮದ್ವೆ ಆದ್ಮೇಲೆ ನಾನು ಮದ್ವೆ ಆಗೋದು ಅಂತ ಮೇಘ್ನ ಹೇಳ್ಬೇಕು. ಹೌದೌದು, ಮೇಘ್ನ ತೋರ್ಸೋ ಹುಡುಗಿನ ಶ್ಯಾಮ್ ಮದ್ವೆ ಆಗ್ತಾನೆ, ಶ್ಯಾಮ್ ತೋರ್ಸೋ ಹುಡುಗನ ಮೇಘ್ನ ಮದ್ವೆ ಆಗ್ತಾನೆ ಅಷ್ಟೇ. ಇಂಟ್ರೆಸ್ಟಿಂಗ್, ಕ್ವೈಟ್ ಪಾಸಿಬಲ್. ಇನ್ನೇನಾದ್ರು
ಏನಾಯ್ತು? ಮೈಯೆಲ್ಲ ಸುಡ್ತಾ ಇದೆ, ಜ್ವರ ಬಂದಿದೇನೋ? ಶ್ಯಾಮ್, ಎನಿ ಪ್ರಾಬ್ಲಮ್? ಶ್ಯಾಮ್, ನಿಮ್ ಮೈ ಸುಡ್ತಾ ಇದೆ, ನಿಮ್ಗೆ ಹುಷಾರಿಲ್ಲ ಅನ್ಸುತ್ತೆ. ಯಾಕೆ ಬರಕ್ ಹೋದ್ರಿ ಕಾಲೇಜ್ಗೆ? ಮನೇಲಿ ರೆಸ್ಟ್ ಮಾಡೋತಾನೆ. ಮೇಘನಾ, ನಿಮ್ಮ ಫ್ರೆಂಡ್ ಹುಷಾರಿಲ್ಲ ಅಂದ್ರು ಕರ್ಕೊಂಬಂದಿದ್ದೀರಲ್ಲ. ನಂಗೂ ಇವಾಗ್ಲೇ ಸರ್ ಗೊತ್ತಾಗಿದ್ದು, ಅವಾಗ್ಲೇ ಚೆನ್ನಾಗಿದ್ದ. ಆಲ್ ರೈಟ್, ಹುಷಾರಿಲ್ವಲ್ಲ ಹಾಗಾಗಿ ಕಣ್ಣಲ್ಲೆಲ್ಲ ನೀರು ಬರ್ತಿದೆ ನೋಡಿ. ಶ್ಯಾಮ್, ದಯವಿಟ್ಟು ಬನ್ನಿ, ಅಲ್ಲಿ ಡ್ರಾಪ್ ಯು ಹೋಮ್. ಪರವಾಗಿಲ್ಲ ಸರ್, ನಂಗೆ ಮೇಘನಾ ಇದ್ದಾಳೆ. ಸರಿ ಶ್ಯಾಮ್, ಆದರೆ ಪ್ಲೀಸ್ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಮೇಘನಾ, ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಹಿಮ್. ಆಲ್ ರೈಟ್? ಓಕೆ ಸರ್, ಬಾರೋ ಶ್ಯಾಮ. ಜ್ವರ ಅಂತೆ. ಅದೆಲ್ಲಿಂದ ಬಂತು ಅವನಿಗೆ? ಇದ್ದಕ್ಕಿದ್ದಂಗೆ ಗೊತ್ತಿಲ್ಲಪ್ಪ, ಅದಕ್ಕೆ ಪಾಪ ಬೆಳಿಗ್ಗೆ ಒಂಥರ ಇದ್ದ. ಹೌದಾ? ಒಂಥರ ಇದ್ನ? ಅಯ್ಯೋ, ಅವನು ಯಾವತ್ತೂ ಇರೋದು ಒಂಥರ ತಾನೆ, ಇವತ್ತೇನು ಹೊಸ್ದ? ಅಮ್ಮ, ಪಾಪ ಶ್ಯಾಮ ಜ್ವರ ಅಂತ ಅವ್ರು ಸರ್ರೆ ಪಾಪ ಮನೆಗೆ ಕಳ್ಸಿದ್ರಂತೆ. ಮೇಘನ ಮನೆವರೆಗೂ ಬಿಟ್ಟು ಬರ್ತೀನಿ ಅಂತ ಹೋದ್ಲು. ಹಂಗಾದ್ರೆ ಇನ್ನವಳು ಬರೋದು ರಾತ್ರಿನೇ ಬಿಡು. ಜ್ವರ ಅಂತ ಒಳ್ಳೆ ನೆಪ ಸಿಕ್ಕಿದೆ, ಶ್ಯಾಮಕ್ಕನ ಹತ್ರ ಅದು ಇದು ತಿಂಡಿ ಮಾಡಿಸ್ಕೊಂಡು ಅಲ್ಲೇ ಟಿಕಾಣ ಹುಡ್ಬಿಡ್ತಾಳೆ. ನಿಮ್ಗೆ ಯಾರಿಗೂ ಶ್ಯಾಮನ ಬಗ್ಗೆ ಯೋಚನೆನೇ ಇಲ್ವಾ? ಯೋಚನೆ ಮಾಡೋದೇನಿದೆ, ಇವ್ರ ಜೊತೆಲೇ ಇದ್ದಾಳಲ್ಲ, ಒಂದು ಅದು ಜ್ವರನ ಓಡಿಸ್ಬಿಡ್ತಾಳೆ. ಅದು ಸರಿನೇ, ಅವಳು ಹಂಗೆ ಮಾಡಿದ್ರು ಆಶ್ಚರ್ಯ ಏನಿಲ್ಲ ಬಿಡು. ಯಾವಾಗ ನೋಡಿದ್ರು ಶ್ಯಾಮಂಗೆ ಹೊಡಿತಾನೆ ಇರ್ತಾಳೆ. ಪಾಪ ಶ್ಯಾಮ ಯಾವಾಗ್ಲೂ ಬಾಯಿ ಮುಚ್ಕೊಂಡು ಒದೆ ತಿಂತಾನೆ ಇರ್ತಾನೆ. ಹ್ಮ್, ಇಬ್ಬರು ಒದೆ ತಿನ್ನಕ್ಕೆ ಲಾಯಕ್ಕು, ಎಷ್ಟು ಹೇಳಿದ್ರು ತಲೆಗೆ ಹೋಗಲ್ಲ ಅವ್ರಿಗೆ. ಏನಾಯ್ತು, ಏನಾದ್ರೂ ಮುಂದುವರಿತಾ? ಇಲ್ಲ ಸರು, ಅವ್ರು ನಮ್ಮ ಸಹಾಯ ಕೇಳಿದ್ಮೇಲೆ ಒಂದೆರಡು ಕಡೆ ವಿಚಾರಿಸು ನಮ್ಮ ಧರ್ಮ ಅಲ್ವಾ. ಅವಾಗಲೂ ಕೂಡ ಬರಲಿಲ್ಲ ಅಂದರೆ ಆಮೇಲೆ ಸಾವಿತ್ರಿ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಏನು ಹೇಳ್ತೀರಾ ನೀವೆಲ್ಲ? ಎಲ್ಲೂ ಕೇಳೋದು ಬೇಡ ರೀ, ಇನ್ನೂ ಒಂದು ವಾರ ಫೋಟೋ ನಮ್ಮನೆಯಲ್ಲೇ ಇರಲಿ. ಸಾವಿತ್ರಿ ಬಗ್ಗೆ ಆಮೇಲೆ ಮಾತಾಡಿದ್ರಾಯ್ತು, ಬೇರೆ ಕಡೆನೂ ವಿಚಾರಿಸಿದ್ದೀವಿ ಅಂತ ಅನ್ಕೊಳ್ಳೋಣ ಬಿಡಿ. ಆಹಾಹಾ, ಕೆಟ್ಟ ಬುದ್ಧಿ ಕಲಿಸೋದ್ರಲ್ಲಿ ಭಾರಿ ಜಾಣೆ ಕಣೆ ನೀನು. ಅಮ್ಮ, ಮಾತು ಎಲ್ಲಿಂದೆಲ್ಲಿಗೂ ಹೋಗೋದು ಬೇಡ, ಮೊದಲು ಭಜನೆ ಮುಗಿಸಿ, ನನಗೆ ಸ್ವಲ್ಪ ಆಫೀಸ್ ಲೆಕ್ಕ ನೋಡೋದಿದೆ. ಅಣ್ಣ. ಏನಮ್ಮ? ಅದು ಮೊದಲು ಬೇರೆ ಕಡೆ ವಿಚಾರಿಸಿ ನೋಡು, ಯಾಕೆ ಸುಮ್ಮನೆ ಫೋಟೋ ಮನೇಲಿ ಇಟ್ಕೊಳ್ಳೋದು? ಎಲ್ಲಾದರೂ ಆದರೆ ಆಗಲಿ ಬಿಡಣ್ಣ. ರೀ, ಇವಳಿಗೆ ಹುಡುಗನ ಏಜ್ ತುಂಬ ಕಡಿಮೆ ಅನಿಸ್ಬಿಟ್ಟಿದೆ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾಳೆ. ಒಂದ್ಸಲ ನೇರವಾಗಿ ನೋಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ರೀ. ಹೌದೌದು, ನೀ ಹೇಳೋದು ನಿಜನೇ ಸಾವಿತ್ರಿ, ಆಮೇಲೆ ಎಲ್ಲ ವಿಚಾರ ಮಾಡೋಣಮ್ಮ. ಬನ್ನಿ, ಭಜನೆ ಮುಗಿಸ್ಬಿಡೋಣ. ಜ್ವರ ಬರಂಗೆ ಆಗ್ತಿದೆ ಅಂತ ಮೊದಲೇ ಹೇಳ್ಬೋದಿತ್ತು ತಾನೆ, ಅತಿಯಾಕು ಕ್ಲಾಸಲ್ಲಿ ಕಣ್ಣಲ್ಲಿ ನೀರು ಬರೆಸ್ಕೊಂಡು ಕೂತಿದ್ದೆ. ನಾನು ಹೇಳ್ದೆ, ನೀನೇ ಅರ್ಥ ಮಾಡ್ಕೊಂಡಿಲ್ಲ. ಬುರುಡೆ ಬಿಡ್ಬೇಡ. ಬುರುಡೆ ಅಲ್ವೇ, ನಿಜವಾಗ್ಲೂ ನಂಗೆ ಒಂಥರ ಆಗ್ತಿದೆ ಅಂತ ನಾನು ಹೇಳ್ದೆ, ನೀನೇ ಕೇಳಿಸ್ಕೊಂಡಿಲ್ಲ, ಬರೀ ಪುಸ್ತಕ ಓದ್ಕೊಂಡು ನನ್ನೇ ತಳ್ಳಿಬಿಟ್ಟೆ ಗೊತ್ತಾ? ಹೌದೇನೋ, ಸಾರಿ ಕಣೋ, ನಂಗೆ ಗೊತ್ತೇ ಆಗ್ಲಿಲ್ಲ, ನೀನು ಕರೆಕ್ಟಾಗಿ ಹೇಳ್ಬೇಕಾಗಿತ್ತು ತಾನೆ. ಸುಮ್ಮನೆ ನಂಗೆ ಒಂಥರ ಆಗ್ತಿದೆ ಅಂದರೆ ನಂಗೆ ಗೊತ್ತಾಗುತ್ತೆ. ಇವಾಗ ನನ್ನ ಮೇಲೆ ಬೇಜಾರಾ? ಹ್ಞೂ, ಎಂಥದ್ದು ಇಲ್ಲಪ್ಪ. ಮೇಘನಾ, ಉಸ್ಲಿ ಮಾಡಿದ್ದೀನಿ, ತಿನ್ನು. ಶ್ಯಾಮಂಗೆ ಜ್ವರ ಬಂದಿರೋ ಇದೆಲ್ಲ ಯಾಕಮ್ಮ? ಅವನೇ ಅಂತ ಗಂಜಿ ಮಾಡಿಟ್ಟಿದ್ದೀನಿ, ತರ್ತೀನಿ. ನೀನು ತಿಂತಾರೋ, ಟೀ ಮಾಡ್ಕೊಂಡು ಬರ್ತೀನಿ.
ಏನ್ ಶಾಮ್ಲತ್ತೆ, ಮೊದಲೇ ಜ್ವರ ಅದ್ರ ಮೇಲೆ ಗಂಜಿ ಬೇರೆ ಕುಡಿದ್ರೆ ಇನ್ನ ಸಣ್ಣಕ್ಲಾ ಆಗೋಗ್ತಾನೆ ನನ್ನ ಶಾಮ. ಅವನು ಉಸ್ತಿನೇ ತಿನ್ಲಿ, ಏನು ಆಗಲ್ಲ. ಶಾಮ ನೀನು ಹೊಟ್ಟೆ ತುಂಬಾ ತಿನ್ನೋ, ತಿನ್ಬಿಟ್ಟು ಮಾತ್ರ ನನಗೆ ಮಲ್ಕೊಂಬಿಡು, ಜ್ವರ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇಕ್ಕಳು ನಂಗೆ ಏನು ಆಗಿಲ್ವೇ, ನಾಳೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಬರೀ ಎರಡು ರಾತ್ರಿ ಜ್ವರ ಅಷ್ಟೇ ಇದು. ಜ್ವರ ಎರಡು ದಿನ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ಯಾ? ಸುಮ್ಮನೆ ನಾನು ಹೇಳ್ದಂಗೆ ಕೇಳೋ, ನಂಗೆ ಹೇಳಕ್ ಬರಬೇಡ. ತಿನ್ನೋಕ್ಕೆ ಬೇಡ್ವೆ, ನೀನ್ ತಿನ್ನೋ, ನಾನು ಆಮೇಲೆ ತಿಂತೀನಿ. ಗನಕ್ಕೆ ಕೊಟ್ರೆ ಕೊಬ್ಬು ಅವನಿಗೆ, ಹಸಿವಿಲ್ಲ ಹಸಿವಿಲ್ಲ ಅಂತಿರ್ತಾನೆ, ಗೊತ್ತಾ ನಿನ್ಗೆ? ಹೌದೇನೋ ಶಾಮ, ಒದ್ಬಿಡ್ತೀನಿ ಅಷ್ಟೇ, ತಿನ್ನಿವಾಗ. ಜ್ವರ ಇದ್ರೂ ಅಷ್ಟೇ, ಡಿಸೆಂಟ್ರಿ ಇದ್ರೂ ಅಷ್ಟೇ, ಹೊಟ್ಟೆ ತುಂಬಾ ತಿಂದು ಗುಂಡ್ಕೊಳ್ ತರ ಇರ್ಬೇಕು ನನ್ ಶಾಮ. ತಿನ್ನು. ನಿಂದೆಂತ ಜ್ವರನೋ, ಕಣ್ಣಲ್ಲೆಲ್ಲ ನೀರ್ ಬರ್ತಾ ಇದೆ ನೋಡು. ನಿನ್ ಮಾತಾದ್ರೆ ಎಷ್ಟು ಚೆನ್ನಾಗಿ ಕೇಳ್ತಾನೆ, ಅದೇ ನನ್ ಮಾತು ಅಂದ್ರೆ ಸದ್ರ ಆಗ್ಬಿಟ್ಟಿದೆ. ಹೋಗ್ಲಿ ಬಿಡಿ ಶ್ಯಾಮ್ಲತ್ತೆ, ಇವನ್ ಹೇಗೆ ಅಂತ ನಿಮಗೆ ಗೊತ್ತಿಲ್ವಾ? ಲೋ ಶ್ಯಾಮ, ಅಮ್ಮಂಗ್ ಯಾಕೋ ಬೇಜಾರ್ ಮಾಡ್ತೀಯಾ? ದೊಡ್ಡೋರ್ ಮಾತು ಕೇಳ್ಬೇಕು ತಾನೆ. ನೀ ಹೋಗಿ ಶ್ಯಾಮ್ಲತ್ತೆ, ನಾನ್ ನೋಡ್ಕೋತೀನಿ. ನನ್ ಮಗ ಮಾತ್ರ ಅಲ್ಲ, ಮೇಘ್ನಾನು ಅವನನ್ನ ಇಷ್ಟಪಡ್ತಾಳೆ ಅನ್ಸುತ್ತೆ. ಬೇಡ ಕಣಕುಳ್ಳಿ, ಈ ಜ್ವರಕ್ಕೆ ಮಾತ್ರ ಎಲ್ಲ ಕೆಲಸ ಮಾಡಲ್ಲ. ಏನ್ ಬಾರಿ ದೊಡ್ಡ ಸರ್ಜನ್, ಯಾವ ಜ್ವರಕ್ಕೆ ಯಾವ ಮಾತ್ರೆ ಅಂತ ಗೊತ್ತಾ ನಿಂಗೆ? ಸುಮ್ನೆ ಇರು. ಮಲ್ಕೋ, ನಾಳೆ ಹೇಗಿದ್ರು ಸಂಡೆ, ಫುಲ್ ಓಟ್ಲ ಹೊಡಿಬಹುದು. ನಾಡಿ ಸೂಪರ್ ಆಗಿ ಹುಷಾರಾಗಿರ್ತೀಯ. ಇವಾಗ ಬಿತ್ಕೋ, ಬಿತ್ಕೊಳೋ. ಹೊರಟೇನೆ ಕುಳ್ಳಿ. ಇನ್ನೇನು, ಇಲ್ಲೇ ಇದ್ದು ನಿನ್ ಜೊತೆ ಕುಸ್ತಿ ಆಡ್ಬೇಕಾ? ಪಾಚ್ಕೋ. ಹೋಗ್ಬೇಡ್ವೆ, ಬೋರ್ ಆಗುತ್ತೆ. ಅಯ್ಯೋ ನುಲಿ ಬೇಡ, ಮಲ್ಕೋ, ಇಲ್ಲಾಂದ್ರೆ ಜ್ವರ ಜಾಸ್ತಿ ಆಗುತ್ತೆ. ಬಾಯ್. ಬಾಗ್ಲವರೆಗೂ ಬರ್ತೀನಿ. ಹಾಳಾಗಿ ಹೋಗು. ಶಾಮ್ಲತ್ತೆ ಬರ್ತೀನಿ, ಬಾಯ್. ಹ್ಞೂ ಕಣಮ್ಮ, ಹೋಗ್ಬಾ. ಸುವರ್ಣ ಪ್ಲಸ್ ನಲ್ಲಿ ಕನ್ನಡ ಕಾಮೆಂಟ್ರಿ ಜೊತೆ ICC ವರ್ಲ್ಡ್ ಕಪ್ ಬರ್ತಾ ಇದೆ, ಇದೇ ಫೆಬ್ರವರಿ 14ರಿಂದ. ನಾನಂತೂ ಖಂಡಿತ ನೋಡ್ತೀನಿ, ನೀವು ನೋಡ್ತೀರಾ ತಾನೆ? ಒಳಗೆ ಹೋಗಿ ಮಲ್ಕೊತಾನೆ. ಇಲ್ಲೇ ನಿದ್ದೆ ಬಂದ್ಬಿಡ್ತಾ? ಎಷ್ಟು ವರ್ಷ ಹಿಂದೆ ಹೋಗಿದ್ದೆ? ನನ್ನ ಮದುವೆ ಆದ ದಿನಗಳ ಹಿಂದೆ ಹೊರಟು ಹೋಗಿದ್ದೆ. ನನ್ನ ಮದುವೆ ಆಗಿದ್ದ ಹೊಸ್ತ್ರಲ್ಲಿ ಈ ಹಾಡನ್ನ ಎಷ್ಟು ಸಲ ಕೇಳ್ತಾ ಇದ್ದೆ ಗೊತ್ತಾ ತೇಜ? ಆ ದಿನಗಳೆಲ್ಲ ಕಣ್ಮಂದೆ ಬಂದು ಹೋಯ್ತು. ಹಾಡಿಗೂ ನೆನಪಿಗೂ ಏನೋ ನಂಟಿದೆ ಅಲ್ವಾ? ಎಕ್ಸಾಕ್ಟ್ಲಿ ಮಾ, ಒನ್ ಸಾಂಗ್ ಅಂಡ್ ಥೌಸಂಡ್ಸ್ ಆಫ್ ಮೆಮರೀಸ್. ಒಂದು ಕ್ಷಣದಲ್ಲಿ ಯಾವ ಕಾಲದಿಂದ ಯಾವ ಕಾಲಕ್ಕೆ ಟ್ರಾವೆಲ್ ಮಾಡಿಬಿಡ್ತೀವಿ ಅಲ್ವಾ? ನಾನು ಮದುವೆ ಆದ ದಿನಗಳು ಆಗಿರಲಿ, ಈಗ ನಿನಗೆ ಮದುವೆ ಮಾಡುವಂಥ ಟೈಮ್ ಬಂದಿದೆ. ಎಷ್ಟು ಖುಷಿಯಾಗತ್ತೆ ಗೊತ್ತಾ ನನಗೆ? ನೋ. ಏನಾಯ್ತು? ನಾನು ತಪ್ಪು ಮಾಡಿಬಿಟ್ಟಿದ್ದೀನೋ ತೇಜ? ದಟ್ಸ್ ನೈಸ್. ಏನು ತಪ್ಪು ಮಾಡಿದ್ಯಾ? ಯಾವುದಾದ್ರೂ ಒಳ್ಳೆ ಹುಡುಗಿ ಇದ್ರೆ ಹೇಳಿ ಅಂತ ಫೋಟೋಸ್ ಏನೋ ಅವ್ರಿಗೆ ಕೊಟ್ಟನ, ಆದರೆ ನನ್ನ ಫೋನ್ ನಂಬರೇ ಕೊಡಲಿಲ್ಲ. ಅವ್ರು ನನ್ನ ಬಗ್ಗೆ ಏನು ಅನ್ಕೋಬೇಡ. ದಟ್ಸ್ ಓಕೆ ಮಾ, ಅರ್ಜೆಂಟ್ ಏನಿಲ್ವಲ್ಲ. ನಿನಗಿಲ್ಲದೆ ಇರ್ಬೋದು, ಆದರೆ ನನಗಿದೆ. ನಾನು ಇವಾಗಲೇ ಫೋನ್ ಮಾಡ್ತೀನಿ.
ಸಾವಿತ್ರಿ ಅವರು ನನ್ನ ಮೊಬೈಲಲ್ಲಿ ಅವ್ರ ನಂಬರ್ ಸೇವ್ ಮಾಡಿದ್ರು. ರೈಟ್ ಅಮ್ಮಾ, ಮೊಬೈಲ್ನಲ್ಲೇ ಕಾಲ್ ಮಾಡ್ಬೋದು ತಾನೇ? ಮಾಡ್ಬೋದು, ಆದರೆ ಈ ಫೋನ್ ಬಂದಾಗಲಿಂದ ಸುಮ್ಮನೆ ಇದೆ. ಇನಾಗ್ರೇಷನ್ ಆಗಬೇಡ್ವಾ? ತೇಜ, ಈ ಫೋನಿಂದ ಫಸ್ಟ್ ಕಾಲ್ ನಿಮ್ಮ ಪುಟ್ಟ ಹುಡುಗಿ ಮನೆಗೆ ಹೋಗ್ತಾ ಇರೋದು. ಚಪ್ಪಾಳೆ, ನಾನು ನಿಮಗೆ ಚೇರ್ಗಳ ಥರ ಕಾಣ್ತಿದ್ದೆ. ಥ್ಯಾಂಕ್ ಯು. ಮಾಡಿ. ಥ್ಯಾಂಕ್ ಯು. ಹಲೋ. ಹಲೋ, ನಾನು ಇಂದಿರಾ ಅಂತ, ತೇಜು ತಾಯಿ. ಮೇಘನಾನಾ? ಹಾ, ನಾನೇ. ಏನು ಮಾಡ್ತಾ ಇದೆಯಾ ಮೇಘನಾ? ನೀವು ಕೊಟ್ಟಿದ್ರಲ್ಲ ಬುಕ್ಕು, ಅದನ್ನ ಓದ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಗುಡ್ ಮೇಘನಾ. ಶಾಮಾ ಹುಷಾರಿಕ್ಕಿದೆ ಅಂತ ಕೇಳು. ಮೇಘನಾ, ಒಂದು ನಿಮಿಷ, ತೇಜಸ್ವಿ ಏನೋ ಮಾತಾಡ್ತಾನಂತೆ. ಹಾಯ್ ತೇಜಸ್ವಿ. ನಮಸ್ತೆ ಸರ್. ಸರ್ 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 ಅನ್ನೋದು ಇನ್ನೂ ಬಿಟ್ಟಿಲ್ಲ ಅಲ್ವಾ? ಏನಿವೇ, ಹೇಗಿದ್ದಾರೆ ನಿಮ್ಮ ಫ್ರೆಂಡ್ ಶ್ಯಾಮ್? ಶ್ಯಾಮನ ಅವನೊಬ್ಬ ಕೋಣ, ಮಾತ್ರೆ ತಗೊಂಡು ಮಲ್ಕೊಂಡಿದ್ದಾನೆ. ನಾಳೆ ಸರಿ ಹೋಗ್ಬೋದು. ಅವನಿಗೇನು ಆಗಲ್ಲ ಬಿಡಿ ಸರ್. ಏನು ಆಗ್ಲೂಬಾರ್ದು, ನೀವು ಚೆನ್ನಾಗಿ ನೋಡ್ಕೋತೀರ ತಾನೇ? ಅವನಿಗೇನಾಗುತ್ತೆ, ಎಂಥದ್ದು ಆಗಲ್ಲ ಬಿಡಿ ಸರ್. ಏನು ಆಗೋದು ಬೇಡ. ಎನಿವೇ, ಸಿ ಯು ಆನ್ ಮಂಡೇ. ಓಕೆ, ಟೇಕ್ ಕೇರ್. ಅಮ್ಮನ ಕೊಡ್ತೇನೆ. ಮೇಘನಾ, ನಿಮ್ಮ ತಂದೆ ಹತ್ರ ಮಾತಾಡ್ಬೇಕಿತ್ತಮ್ಮ. ಫ್ರೀ ಇದ್ದಾರಾ? ಹಾಂ, ಕೊಡ್ತೀನಿ. ಅಪ್ಪ, ತೇಜಸ್ವಿ ಸರ್ ಅವ್ರ ಅಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಅನುರೂಪ ಅನುರೂಪ. ಮೇಘನಾ, ನಿಮ್ಮ ತಂದೆ ಹತ್ರ ಮಾತಾಡ್ಬೇಕಿತ್ತಮ್ಮ. ಫ್ರೀ ಇದ್ದಾರಾ? ಹಾಂ, ಕೊಡ್ತೀನಿ. ಅಪ್ಪ, ತೇಜಸ್ವಿ ಸರ್ ಅವ್ರ ಅಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ. ಹಾಂ, ನಮಸ್ಕಾರ, ಹೇಳಿ ಮೇಡಮ್. ನಮಸ್ಕಾರ ಸರ್. ಸಾರಿ ಸರ್, ನಾನು ಮತ್ತೆ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ಇರಲಿ ಇರಲಿ, ಪರವಾಗಿಲ್ಲ, ಹೇಳಿ. ನನ್ನ ನಂಬರ್ ಕೊಡೋಣ ಅಂತ ಫೋನ್ ಮಾಡಿದೆ. ಫರ್ದರ್ ಏನಾದರೂ ಡೆವಲಪ್ಮೆಂಟ್ಸ್ ಆದಾಗ ಕಮ್ಯುನಿಕೇಟ್ ಮಾಡಬೇಕಲ್ಲ, ಅದಕ್ಕೆ. ಒಳ್ಳೆಯದು. ನೀವು ಮುಂದಿನ ಸರಿ ಬ್ಯಾಂಕಿಗೆ ಬಂದಾಗ ನಾನೇ ಕೇಳಬೇಕು ಅಂತಿದ್ರೆ ನಿಮ್ಮ ಫೋನ್ ನಂಬರ್ ಇದ್ದರೆ ನಮಗೆ ಅನುಕೂಲ ಅಲ್ವಾ? ಹೇಳಿ ಮೇಡಮ್. ಮೇಘನಾ, ಆ ಹೊಸ ಮೇಷ್ಟ್ರು ಮನೆಗೆ ಫೋನ್ ಮಾಡಿದಾರಲ್ಲೇ, ಅವತ್ತು ನೋಡಿದ್ರೆ ಮನೆ ಕರ್ಕೊಂಡು ಹೋದ್ರು ಅಂತ ಹೇಳಿದೆ. ಇವತ್ತು ಇಲ್ಲಿಗೆ ಫೋನೇ ಮಾಡಿದ್ದಾರೆ. ಮುಂದೇನೆ? ಮುಂದೇನಾ? ಏನಿಲ್ಲ, ರಾತ್ರಿ ರಾತ್ರಿ ಮನೆಗೆ ನುಗ್ಗಿ ನಿಂಗೆ ಎಳ್ಕೊಂಡೋಗಿ ಸವಾರಿ ಪಾರ್ಟಿ ಮಾಡ್ತಾರಂತೆ. ಏನೇ ಏನೇ ಅದು? ನೀನು ಸುಮ್ಮನೆ ರಜ್ಜಿ, ನೀನು ಅಂದ್ಕೊಂಡಂಗೆ ಏನೂ ಇಲ್ಲ. ಅವ್ರು ತುಂಬ ಒಳ್ಳೆಯವರು. ಅವತ್ತು ನೋಡಿದ್ರೆ ಅವರೊಂಚೂರು ಒಳ್ಳೆಯವರಲ್ಲ ಅಂತಂದೆ. ಏನೇ ಮೋಡಿ ಮಾಡಿದ್ದಾರೆ ಅವರು? ನಂಬೋದೇನೆ ಅವ್ರನ್ನ? ನನ್ನ ಮಗಳ ಜೀವನದ ಪ್ರಶ್ನೆ. ಅಮ್ಮ, ಇದನ್ನೆಲ್ಲ ಸುಮ್ಮನೆ ಮನಸ್ಸಿಗೆ ಹಚ್ಕೋಬೇಡ ನೀನು. ಸರು, ನೋಡಿದ್ರೆ ಅವ್ರು ತುಂಬ ಅರ್ಜೆಂಟಲ್ಲಿದ್ದಾರೆ ಅಂತ ಕಾಣುತ್ತೆ. ನಂಬರ್ ಕೊಡೋಕ್ಕೆ ನಾನು ಫೋನ್ ಮಾಡಿದ್ದು ಅಂತ ಹೇಳಿದಾಗಲೇ ನನಗೆ ಅನುಮಾನ ಬಂತು. ನೇರವಾಗಿ ಹೇಗೆ ಕೇಳೋದು ನಾವು? ಪ್ರಾಯಶಃ ವಿಷಯ ಎಲ್ಲಿವರೆಗೂ ಮುಂದುವರೆದಿದೆ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರೆ ಏನು? ಏನು ಮಾಡೋದೀಗ? ಯೋಚನೆ ಮಾಡಿ. ಆಯ್ತು, ಯೋಚನೆ ಮಾಡ್ತೀನಿ. ಅತ್ತೆ, ಅವ್ರು ನಿನ್ನ ಹತ್ರ ಮಾತಾಡಿಲ್ಲ ಅಂತ ಬೇಜಾರಾ? ಫೆಬ್ರವರಿ 14ರಿಂದ ICC ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. ನಾನಂತೂ ಸುವರ್ಣ ಪ್ಲಸ್ ಅಲ್ಲಿ ಕನ್ನಡ ಕಾಮೆಂಟ್ರಿ ಜೊತೆ ಮ್ಯಾಚ್ ನೋಡ್ತೀನಿ. ನೀವು ನೋಡ್ತೀರಾ ತಾನೇ? ಫೆಬ್ರವರಿ 15 ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಮಿಸ್ ಮಾಡ್ದೆ ನೋಡಿ.